नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। लारी 13 बैक नालूर आरोपी बंधन, एसपी अनुपम के गुम्मट नगरी बड़ी कमान हत्तिर निलिसिद एरडु लारी कळ्ळतन प्रकरणदल्ली इब्बरन्नु बंधिसुवल्लि गोळ गुम्मट पोलीसरु यशस्वियागिद्दारे एंदु एसपी अनुपम अगरवाल माहिति नीडिदरु। ವಿಜಯಪುರದಲ್ಲಿ ಮಾತನಾಡಿದ ಅವರು, ನಗರದ ಅಸಾರಗಲ್ಲಿ ನಿವಾಸಿ ಮಹಬೂಬ್ ಹುಸೇನ್ ಹವಾಲ್ದಾರ್ ಹಾಗೂ ಕಲಬುರಗಿ ಜಿಲ್ಲೆಯ ಬಜವೇಶ್ವರ ಕಾಲೋನಿ ನಿವಾಸಿ ಮೊಹಮ್ಮದ್ ಆಸಿಫ್ ಶೇಖ್ ಬಂಧಿತರು. ಇನ್ನು ಬಂಧಿತರಿಂದ 7,25,000 ಮೌಲ್ಯದ ಎರಡು ಲಾರಿ ಜಪ್ತಿ ಮಾಡಲಾಗಿದೆ ಎಂದರು. ಅಲ್ಲದೆ ಜಿಲ್ಲಾದ್ಯಂತ ಬೈಕ್ ಕಳ್ಳತನ ಮಾಡುತ್ತಿದ್ದ ಇಬ್ಬರ ಬೈಕ್ ಕಳ್ಳರನ್ನು ಬಂಧಿಸಿ ಅವರಿಂದ 7,50,000 ಮೌಲ್ಯದ ಒಟ್ಟು 13 ಬೈಕ್ಗಳನ್ನು ಗೋಳಗುಮ್ಮಟ್ ಪೊಲೀಸರು ಜಪ್ತಿ ಮಾಡಿದ್ದಾರೆ ಎಂದರು. ಜಿಲ್ಲಾದ್ಯಂತ ವಿವಿಧ ಕಡೆಗೆ ಬೈಕ್ ಕಳ್ಳತನ ಮಾಡುತ್ತಿದ್ದ ಗಾಂಧಿ ಸದಾಶಿವ ಎಮ್ಮೆ ಹಾಗೂ ಗಂಗಾಧರ್ ತುಕಾರಾಂ ಬಗಲಿ ಬಂಧಿತ ಆರೋಪಿಗಳು ಎಂದರು. ಇನ್ನು ಇದೇ ವೇಳೆ ಗೋಳಗುಮ್ಮಟ್ ಪೊಲೀಸರು ಕಾರ್ಯ ಹಾಗೂ ಪ್ರಾಮಾಣಿಕತೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಸ್ಪಿ ಅಗರ್ವಾಲ ಪ್ರಶಸ್ತಿ ಪ್ರದಾನ ಮಾಡಿದರು. ಒಂದು ಲಾರಿ ಕಳ್ಳತನಕ್ಕೆ ರಿಪೋರ್ಟ್ ಆಗ್ತದೆ, ಕೇಸ್ ರಿಪೋರ್ಟ್ ಆದ ನಂತರ ನಮ್ಮವರು ನಮ್ಮ ಕ್ರೈಮ್ ಟೀಮ್ ಅವರು ಸಿಪಿಐನ ಬಸವರಾಜ್ ಮತ್ತು ಬಿಎಸ್ಐ ರಾಜೇಶ್ ಮತ್ತು ಇನ್ನೊಂದು ನೇತೃತ್ವದಲ್ಲಿ ಈ ಲಾರಿ ಹುಡುಕಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಆಫೀಸರ್ಸ್ ಮತ್ತು ಬೀಟ್ ಕಾನ್ಸ್ಟೇಬಲ್ಸ್ ಇದರ ಬಗ್ಗೆ ಸಾಕಷ್ಟು ಎಫರ್ಟ್ಸ್ ಮಾಡಿ ತಿರುಗಾಡ್ತಾರೆ. ಈ ನಡುವೆಯಲ್ಲಿ ಅವರಿಗೆ ಒಂದು ಸಕ್ಸಸ್ ಸಿಗ್ತದೆ. ಶ್ರೀರಾಮ್ ಫೈನಾನ್ಸ್ ಶಾಪ್ ಹಿಂದೆ ಒಂದು ಲಾರಿ ಸಂಸ್ಪೈರ್ ಕಂಡೀಷನ್ದಲ್ಲಿ ನಾ ಪಾರ್ಕ್ ಆಗಿದ್ದೆ. ಲಾರಿಗೆ ಸ್ವಲ್ಪ ಅವರು ತಪಾಸಣೆ ಮಾಡಿದ್ದಾರೆ. ನಂತರ ಡಿಟೇಲ್ಸ್ ಸಿಗಿದ ನಂತರ ಒಬ್ಬ ಮೆಹಬೂಬನ ಸಾಲದರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಇವರು ಅಸಾರ್ ಗಲ್ಲಿಯಲ್ಲಿ ಇದು ವಾಸ ಇದೆ ಮತ್ತು ಅವ್ರಿಗೆ ನಾವು ವಿಚಾರಣೆ ಕರ್ಕೊಂಡ್ಬಂದಿದ್ವಿ. ವಿಚಾರಣೆ ಸಮಯದಲ್ಲಿ ಅವರು ಎಸ್ ನಾನು ಈ ಲಾರಿ ಕಳ್ಳತನ ಮಾಡಿದೆ ಮೊನ್ನೆ ಮತ್ತು ನಾನು ಇದು ಒಂದು ಸ್ಕ್ರ್ಯಾಪ್ ಡೀಲರ್ಗೆ ಸೇಲ್ ಮಾಡಲಿಕ್ಕೆ ನಾನು ಪ್ಲಾನ್ ಮಾಡ್ತಾ ಇದ್ದೆ. ಸೊ ಆವಾಗ ಮತ್ತೆ ಸ್ವಲ್ಪ ವಿಚಾರಣೆ ಮಾಡಿದ ನಂತರ ಅವರು ಒಬ್ಬ ಮೆಹಬೂಬ್ ಅಂತ ಕಲಬುರಗಿ ಜಿಲ್ಲೆ ವಾಸಿ ಮೆಹಬೂಬ್ ಆಸಿಫ್ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡ್ತಾರೆ. ಈ ಮೆಹಬೂಬ್ ಆಸಿಫ್ ಕಲಬುರಗಿಯಲ್ಲಿ ವಾಸ ಮಾಡ್ತಾನೆ ಮತ್ತು ಇವರು ಬೇಸಿಕಲಿ ಆಟೋ ಪಾರ್ಟ್ ಸ್ಕ್ರ್ಯಾಪ್ ಡೀಲರ್ ಆಗಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಕೂಡ ನಾವು ಈ ವಿಚಾರಣೆ ಸಮಯದಲ್ಲಿ ಕಲ್ಪಿಸ್ಬೋದು ಮತ್ತು ಅವರಿಂದ ಈ ಹಿಂದೆ ಕೂಡ ಇದೇ ರೀತಿ ಈ ಆರೋಪಿಯನ್ನ ಒಂದು ವೆಹಿಕಲ್ ಲಾರಿ ಕಳ್ಳತನ ಮಾಡಿ ಅವ್ರಿಗೆ ಸೇಲ್ ಮಾಡಿದ್ರು ಮತ್ತು ಆದ ನಂತರ ಅವರು ಈ ಪಾರ್ಟ್ಸ್ ಎಲ್ಲ ಬೆಚ್ಚು ಬೇರೆ ಬೇರೆ ಅವರಿಗೆ ಸೇಲ್ ಮಾಡಿದ್ದಾರೆ. ಈ ರೀತಿ ಈ ಮೆಹಬೂಬಿಂದ ಮತ್ತು ಆಸಿಫಿಂದ ನಮಗೆ ಎರಡು ಬೈಕ್ ಇದು ಲಾರಿದು ಅನ್ನ ಕೇಸಸ್ ಪತ್ತೆ ಆಗಿದೆ. ಟೋಟಲ್ ವ್ಯಾಲ್ಯೂ ಒಂದು 7,50,000 ಇದೆ. ಎರಡು ಜನ ಪ್ರಕರಣ ಈಗ ಇದಾಗಲೇ ದಾಖಲಾಗಿದೆ ಮತ್ತು ಇವರಿಂದ ಮತ್ತೇನಾದರೂ ಈ ರೀತಿ ಅವರು ಕಳ್ಳತನ ಮಾಡಿದ್ದಾರೆ ಅದು ಕೂಡ ನಾವೀಗ ವಿಚಾರಣೆ ಮಾಡ್ತೇವೆ. ಹೌದು, ಸ್ಕ್ಯಾಪ್ ಅವರು ನಾವೀಗ ಎ2 ಮಾಡಿದ್ದೀವಿ ಬಿಕಾಸ್ ಈಸ್ ಎ ರಿಸೀವರ್ ಆಫ್ ಅನ್ ಸ್ಟೋಲನ್ ಪ್ರಾಪರ್ಟಿ. ಎರಡು ಅನ್ನ ಕೃತ್ಯದಲ್ಲಿ ಬೈಕ್ ಆಫೆನ್ಸ್ ಅಲ್ಲಿ ಕೂಡ ಯಾರು ಈ ಕಳ್ಳತನ ಮಾಡೋದು ಪ್ರಾಪರ್ಟಿಗೆ ರಿಸೀವ್ ಮಾಡಿ ಸೇಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಕೂಡ ಆರೋಪಿ ಮಾಡಿದ್ದೀವಿ. ಮತ್ತು ಅದೇ ರೀತಿ ಈ ಕೇಸಲ್ಲಿ ಕೂಡ ನಾವು ಯಾರು ಈ ಸ್ಟೋಲನ್ ಪ್ರಾಪರ್ಟಿಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೂಡ ಆರೋಪಿ ಮಾಡಿದ್ದಾರೆ. ಎರಡು ಲಾರಿ ಒಂದೇ ಪ್ಲಸ್ ಇಲ್ಲ, ಒಂದು ಪ್ಲೇಸ್ ಇಂದ ಒಂದು ಲಾರಿ ಇಂಟ್ಯಾಕ್ಟ್ ರಿಕವರಿ ಆಯಿತು, ಇನ್ನೊಂದು ಲಾರಿ ಅವರು ಅದನ್ನ ಪಾರ್ಟ್ ಮಾಡಿ ಮಾಡಿ ಬೇರೆಯವರಿಗೆ ಸೇಲ್ ಮಾಡಿದ್ರು. ಸೊ ಅದರದ್ದು ನಾವು ಈಗ ವ್ಯಾಲ್ಯೂ ರಿಸೀವ್ ಮಾಡಿದ್ವಿ. ಈಗ ದ್ವಿಚಕ್ರ ವಾಹನಗಳಲ್ಲಿ ನಮ್ಮ ಅನುಭವ ಪ್ರಕಾರ ಕಳೆದ ವರ್ಷ ಒಂದು ವರ್ಷದಲ್ಲಿ ನಾವು ಎಷ್ಟು ಬೈಕ್ ರಿಕವರಿ ಮಾಡಿದ್ದೀವಿ. ಸಾಮಾನ್ಯವಾಗಿ ಅವರು ಸುತ್ತಮುತ್ತ ಜಿಲ್ಲೆಯಲ್ಲಿ ಕೂಡ ಸೇಲ್ ಮಾಡ್ತಾರೆ. ಕಲಬುರಗಿ ಜಿಲ್ಲೆ ಆಗಲಿ, ಯಾದಗಿರಿ ಆಗಲಿ ಅಥವಾ ಸೋಲಾಪುರ್ ಈ ಕಡೆ ಜತ್ ಕಡೆ, ಸೊ ದಟ್ ಐಡೆಂಟಿಫಿಕೇಶನ್ ಅಲ್ಲಿ ಯಾರು ಬರಲ್ಲ ಮತ್ತು ಆರಾಮಾಗಿ ಇವರು ಸೇಲ್ ಮಾಡಬಹುದು. ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಈಗ ನಾವು ವಿಚಾರಣೆ ಮಾಡ್ತಾ ಇದೀವಿ. ಕೆಲವು ಟೈಮ್ ಅವರು ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ನಾವು ಸ್ಪೆಷಲ್ ಡ್ರೈವ್ ಮಾಡುವಾಗ ಅದೇ ರೀತಿ ನಮಗೆ ಇವರು ಆರೋಪಿಗಳು ಸಿಕ್ಕಿದ್ರು ದಟ್ ಯಾರು ಡೂಪ್ಲಿಕೇಟ್ ಅನ್ನ ನಂಬರ್ ಪ್ಲೇಟ್ಸ್ ಬಳಕೆ ಮಾಡ್ತಿದ್ದಾರೆ. ಅವ್ರದ್ದು ಡಾಕ್ಯುಮೆಂಟ್ಸ್ ಕೇಳುವಾಗ ಅವ್ರ ಡಾಕ್ಯುಮೆಂಟ್ಸ್ ಇರಲಿಲ್ಲ ಮತ್ತು ಅವರು ಸಂಸ್ಪಾಯಿಸುವ ಸ್ಥಿತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು. ಸೊ ಮುಂದಿನ ತನಿಖೆಯಲ್ಲಿ ನಮ್ಗೆ ಇದು ಎಲ್ಲ
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.